ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 3 ಪೇಜ್ ನಂಬರ್ 34. ನಮ್ಮ ಕರ್ತನ ಸೇವಾ ಅವಧಿಯು 3.5 ವರ್ಷಗಳಾಗಿದ್ದು ಪಸ್ಕದ ಸಮಯದಲ್ಲಿನ ಆತನ ಶಿಲುಬೆಯ ಮರಣದಲ್ಲಿ ಅಂದರೆ ಕ್ರಿಸ್ತಶಕ 33ರ ವಸಂತ ಋತುವಿನಲ್ಲಿ ಮುಕ್ತಾಯಗೊಂಡಿತು. ಇದರಲ್ಲಿ ಆತನು ವಾಗ್ದತ್ತ ಅನುಗ್ರಹದ ಉಳಿದ ಅಥವಾ ಕಡೆಯ ವಾರ 7 ವರ್ಷಗಳ ಬಗೆಗಿನ ಪ್ರವಾದನೆಯನ್ನು ಕರಾರುವಕ್ಕವಾಗಿ ನೆರವೇರಿಸುತ್ತಾನೆ. ಅದೇನೆಂದರೆ 69 7+62 ವಾರಗಳ ನಂತರ ಮೆಸ್ಸಿಯನ್ನು ಛೇದಿಸಲ್ಪಡುವನು. ಆದರೆ ತನಗಾಗಿಯಲ್ಲ, ವಾರದ ಮಧ್ಯದಲ್ಲಿ ಉಳಿದ 70ನೇ ವಾರ ಆತನು ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಧರ್ಮಶಾಸ್ತ್ರದ ಪ್ರಕಾರ ಅಲ್ಲಿಯವರೆಗೆ ನಡೆಯುತ್ತಿದ್ದ ಬಲಿ ಯಜ್ಞಗಳು ಸ್ಥಗಿತಗೊಳ್ಳುತ್ತವೆ. ಯಾಜಕರುಗಳು ನಂತರ ದಿನಗಳಲ್ಲಿ ಪಶುಗಳನ್ನು ಸುಗಂಧ ದ್ರವ್ಯಗಳನ್ನು ಅರ್ಪಿಸಲಿಲ್ಲವೆಂತಲ್ಲ, ಅವುಗಳನ್ನು ವರ್ಷಂ ಪ್ರತಿ ಅರ್ಪಿತಲಾಗುತ್ತಿತ್ತು. ಆದರೆ ಅವುಗಳು ಯಹೋವನಿಂದ ಸ್ವೀಕೃತಗೊಳ್ಳಲಿಲ್ಲ. ಹೀಗಾಗಿ ಅವುಗಳು ಯಾವುದೇ ಅರ್ಥದಲ್ಲಿ ಪಾಪ ಪರಿಹಾರ ಯಜ್ಞವಾಗಿರಲಿಲ್ಲ. ನಮ್ಮ ಕರ್ತನು ತನ್ನನ್ನು ತಾನೇ ಸಮರ್ಪಿಸಿಕೊಂಡಿದ್ದರಿಂದ ನಿಜವಾದ ಯಜ್ಞವು ನೆರವೇರಿತು. ಇಬ್ರಿಯ 9:26. ಹೀಗಾಗಿ ಯಹೋವನು ಇನ್ನು ಮುಂದೆ ಯಾವುದೇ ಬೇರೆ ಯಜ್ಞಗಳನ್ನು ಮಾನ್ಯ ಮಾಡಲಿಲ್ಲ ಮತ್ತು ಅವುಗಳ ಅಗತ್ಯತೆಯೂ ಇದ್ದಿಲ್ಲ. ಆದುದರಿಂದ ತನ್ನನ್ನು 3.5 ವರ್ಷಗಳ ಕಾಲ ಸಮರ್ಪಿಸಿಕೊಳ್ಳುತ್ತಾ ಬಂದ ಮೆಸ್ಸಿಯನು ತನ್ನ ಕಾರ್ಯವನ್ನು ಕ್ರೋಜೆಯಲ್ಲಿ ಮಾಡಿ ಮುಗಿಸಿದನು. ಯೋಹಾನ 19:30. ಈ ರೀತಿಯಲ್ಲಿ ಆತನು ಪಾಪವನ್ನು ಅಂತ್ಯಗಾಣಿದನು. ಮಾನವರ ಅಪರಾಧಗಾಗಿ ದೇವರೊಡನೆ ಸಂಪೂರ್ಣವಾದ ಸಂಧಾನವನ್ನು ಸಾಧಿಸಿದನು. ಈ ರೀತಿಯಾಗಿ ಸಾಂಕೇತಿಕ ಜನರಾದ ಇಸ್ರೇಲರಿಗೆ ಸಾಂಕೇತಿಕವಾಗಿದ್ದ ವಾರ್ಷಿಕವಾದ ನೀತಿ ನಿರ್ಣಯದ ಬದಲಾಗಿ ಆತನು ಸಮಸ್ತ ಮಾನವ ಕುಲಕ್ಕೆ ಪಾಪದಿಂದ ನಿತ್ಯ ನಿರಂತರವಾದ ನೀತಿ ನಿರ್ಣಯವನ್ನು ಸಾಧಿಸಿದನು. ಮೆಸ್ಸಿಯನ ಮರಣವೂ ಸಹ ಒಂದು ಮುದ್ರೆಯಂತಿದೆ ಎಂಬುದರ ಆಶೀರ್ವಾದಗಳಿಗೆ ಇರುವ ಎಲ್ಲ ದರ್ಶನಗಳ ಮತ್ತು ಪ್ರವಾದನೆಗಳ ನೆರವೇರಿಕೆಯ ಖಾತರಿಯನ್ನು ನೀಡುವುದಾಗಿದೆ. ಮತ್ತು ಲೋಕದ ಸೃಷ್ಟಿಯಾದಿಂದ ಆತನ ಪವಿತ್ರ ಪ್ರವಾದಿಗಳ ಮೂಲಕ ನುಡಿಯಲ್ಪಟ್ಟ ಸಮಸ್ತವನ್ನು ಸರಿಪಡಿಸುವ ಕಾಲವಿದೆ. ಅಪೊಸ್ತಲರ ಕೃತ್ಯಗಳು 3:21. ಅಬ್ರಹಾಮನ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇವೆರಡರಲ್ಲೂ ಇರುವ ಎಲ್ಲ ವಾಗ್ದಾನಗಳು ಆತನ ಸ್ವಂತ ಅಮೂಲ್ಯ ರಕ್ತದ ಮೂಲಕ ಸುರಕ್ಷಿತಗೊಂಡಿವೆ, ಖಚಿತವಾಗಿದೆ. ಲೂಕ 22:20 ಮತ್ತು 1 ಕೊರಿಂಥ 11:25. ಅವುಗಳು ನಮಗೆ ಪಶುಗಳ ಹೋತಗಳ ರಕ್ತಕ್ಕಿಂತ ಉತ್ತಮ ಸಂಗತಿಗಳನ್ನು, ಅಂದರೆ ಆತನನ್ನು ಸ್ವೀಕರಿಸುವವರೆಗೆ ದೊರೆಯುವ ನಿತ್ಯ ನಿರಂತರವಾದ ನೀತಿ ನಿರ್ಣಯ, ಪಾಪವನ್ನು ತೀರಿಸುವುದು ಮುಂತಾದವುಗಳಲ್ಲಿ ತಿಳಿಸುತ್ತದೆ. ಉಳಿದ ಅಥವಾ 70ನೇ ವಾರದ ನಂತರದ ಅರ್ಧಭಾಗದಲ್ಲಿ ಯಹೂದ್ಯರ ಕೃಪಾಕಾಲ ಕೊನೆಯ ವಾರದಲ್ಲಿ ಪಂಚಶತಮದಿಂದ ಪ್ರಾರಂಭವಾಗಿ 3.5 ವರ್ಷಗಳಲ್ಲಿ ಆತನನ್ನು ಅನುಸರಿಸಿದರು. ಆ ಜನಾಂಗದಲ್ಲಿನ ಅತ್ಯಂತ ಪರಿಶುದ್ಧವಾದವರು ಯೇಸು 69ನೇ ವಾರದ ಅಂತ್ಯದಲ್ಲಿರುವ ದೇವರ ಪರಿಶುದ್ಧಾತ್ಮನ ಮೂಲಕ ಅಭಿಷೇಕಿಸಲ್ಪಟ್ಟನು. ಈ ರೀತಿಯಲ್ಲಿ ಈ ಪ್ರವಾದನೆಯ ವಚನ 24ರಲ್ಲಿ ಹೇಳಿದ ಹೇಳಿಕೆಗಳು ನೆರವೇರಿದವು. ಆತನು ಜನಕ್ಕೂ ಆತನ ಪರಿಶುದ್ಧ ಪಟ್ಟಣಕ್ಕೂ ಪ್ರತ್ಯೇಕಿಸಲು 70 ವಾರಗಳು ನಿರ್ಧರಿಸಲ್ಪಟ್ಟವು. ಅಧರ್ಮವನ್ನು ಕೊನೆಗಾಣಿಸುವುದು, ಪಾಪವನ್ನು ತೀರಿಸುವುದು, ಅಪರಾಧವನ್ನು ನಿವಾರಿಸುವುದು, ನೂತನ ಧರ್ಮವನ್ನು ಸ್ಥಾಪಿಸುವುದು, ಕನಸನ್ನು ಪ್ರವಾದಿಯ ನುಡಿಯನ್ನು ಮುದ್ರೆ ಹಾಕಿ ಯಥಾರ್ಥ ಮಾಡುವುದು, ಅತಿ ಪರಿಶುದ್ಧವಾದದನ್ನು ಅಭಿಷೇಕಿಸುವುದು. ಆ ಕಾರ್ಯವು ಮೆಸ್ಸಿಯನ್ನು ಪ್ರತ್ಯಕ್ಷನಾಗುವ ವಾರಾಂತ್ಯದವರೆಗೆ ಈ ಪ್ರವಾದನೆಯು ಮುಂದೂಡಲ್ಪಟ್ಟಿದೆ ಎಂಬುದನ್ನು ತೋರಿಸುವುದಿಲ್ಲ. ನಿಸ್ಸಂದೇಹವಾಗಿ ಅವರು ಮೆಸ್ಸಿಯನಿಗಾಗಿ ಸಿದ್ಧ ಮಾಡಿಕೊಳ್ಳಬೇಕಾದ, ಸರ್ವಸಾಮಾನ್ಯವಾಗಿ ಈ ಲೋಕವನ್ನು ಆಶೀರ್ವದಿಸುವಂತೆ ಅವರ ಪಾಲಿನ ಮಹಾ ನೈತಿಕ ಸುಧಾರಣೆಯನ್ನು ಗ್ರಹಿಸಿಕೊಳ್ಳುತ್ತಾರೆ. ಶತಮಾನಗಳ ಅನುಭವಗಳಿಂದ ಅವರು ತಾವು ತಮ್ಮ ಪಾಪವನ್ನು ತೆಗೆದುಹಾಕಲು ಮತ್ತು ತಮ್ಮ ಅಪರಾಧಗಳನ್ನು ಸಂಧಾನಪಡಿಸಿಕೊಳ್ಳಲು ಬಲ್ಲವರಿಲ್ಲರು ಹಾಗೂ ಈ ಪಾಪವನ್ನು ತೊಡೆದುಹಾಕುವ ಮಹಾಕಾರ್ಯವನ್ನು ನೆರವೇರಿಸಲು ಮತ್ತು ದೋಷ ರೂಪಣೆಯ ಹೊಂದಿರುವವರಿಗೆ ನೀತಿ ನಿರ್ಣಯ ಕೊಡಲು ಪರಿಪೂರ್ಣ ಇಡುಬಲಿಯ ಅಗತ್ಯವಿದೆ ಎಂಬುದನ್ನು ಕಲಿತುಕೊಳ್ಳಲಿಲ್ಲ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.